ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡ್ತಾಯಿದ್ರು ನೀವು ಯಾಕೆ ವ್ಲಾಗ್ ಮಾಡಿಲ್ಲ ಅಂತ. ಸೊ ಸ್ವಲ್ಪ ರೆಸ್ಟ್ ಆಯಿತು ನನಗೆ, ಒಂದು 4 ದಿವಸ ರೆಸ್ಟ್ ಮಾಡೋಣ ಅಂಥೇಳಿ ನಾನು ಯಾವುದೇ ವ್ಲಾಗ್ನ ಹಾಕಿರಲಿಲ್ಲ. ಸೊ ಇವತ್ತು ನಾನು ಫಂಕ್ಷನ್ ಹೋಗ್ತಾಯಿದ್ದೀನಿ, ತುಂಬ ದಿನ ಆದಮೇಲೆ ಇವತ್ತು ಫಂಕ್ಷನ್ ಹೋಗ್ತಾಯಿದ್ದೀನಿ. ಸದ್ಯಕ್ಕೆ ಯಾವ ಫಂಕ್ಷನ್ನು ಇರಲಿಲ್ಲ ಈಗ. ಸೊ ರೆಡಿ ಆಗ್ತಾಯಿದ್ದೀನಿ. ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಲೈಟಾಗಿ ವ್ಯಾಸಲಿನ್ ಹಚ್ಕೊಂಡಿರ್ತೀನಿ. ನಮ್ಮ ಮನೆ ಹತ್ರನೇ ಇದೆ ಫಂಕ್ಷನ್ನು, ಗೃಹ ಪ್ರವೇಶ ಹತ್ರನೇ ಇರೋದರಿಂದ ಆರಾಮಾಗಿ ಟೆನ್ಷನ್ ಇಲ್ಲೇ ಹೋಗ್ತಾಯಿದ್ದೀವಿ. ಇಲ್ಲಾಂದರೆ ಅಯ್ಯೋ ಅಲ್ಲಿದೆ, ಇನ್ನೂ ಬೇಗ ರೆಡಿ ಆಗಬೇಕು, ತುಂಬ ದೂರ ಇದೆ ಅಂತ ಸ್ವಲ್ಪ ಟೆನ್ಷನ್ ಆಗುತ್ತೆ. ಬಟ್ ಟೆನ್ಷನ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು. 1 ಗಂಟೆ ಆಗಿದೆ ಈಗ ಆಲ್ರೆಡಿ, ತಲೆಯಷ್ಟು ಬಚ್ಕೊಂಡ್ರೆ ಆಯಿತು. ನಮ್ಮ ಮನೆಯವ್ರ ಫ್ರೆಂಡ್ ಗೃಹ ಪ್ರವೇಶ, ಅದು ನಮ್ಮ ಏರಿಯಾದಲ್ಲೇ ಇದೆ. ಸೊ ನಮ್ಮ ಮನೆಯವ್ರು ಕೂಡ ಅಲ್ಲೇ ಇದ್ದಾರೆ ಈಗ ಆಲ್ರೆಡಿ. ನಮಗೂ ಬಾ ಅಂತ ಹೇಳಿ ಹೋದ್ರು ಅವರು ರೆಡಿಯಾಗಿ. ಸೊ ನಾನು ಕೂಡ ಈಗ ರೆಡಿ ಆಗ್ತಾ ಇದ್ದೀನಿ. ಜಸ್ಟ್ ತಲೆ ಸ್ನಾನ ಮಾಡಿದೆ ನಾನು ಕೂಡ, ಯಾಕಂದರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ಬೆಳಿಗ್ಗೆ ತಿಂಡಿ ಎಲ್ಲ ಹಸ್ಬೆಂಡ್ ಅಲ್ಲೇ ಮಾಡಿದರು ಹಾಗೆ. ಸೊ ತಿಂಡಿ ಕೆಲಸ ಸ್ವಲ್ಪ ಕಮ್ಮಿ ಇತ್ತು, ನಾವೇನೋ ಮಾಡ್ಕೊಂಡು ತಿಂದುಬಿಟ್ವಿ. ಮನೆಯವ್ರಿಗೆ ಸ್ವಲ್ಪ ಕರೆಕ್ಟಾಗಿರಬೇಕು, ನಾವಾದರೆ ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದುಬಿಡ್ತೀವಿ. ಸಾರಿ ಸಾರಿ, ಅಡುಗೆ ಕೆಲಸ ಇಲ್ಲದೆ ಇದ್ದಿದ್ದರಿಂದ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಬಾತ್ರೂಮ್ ಕ್ಲೀನಿಂಗು, ಸ್ವಲ್ಪ ಹೊರಗಡೆ ಎಲ್ಲ ಪಾರ್ಕಿಂಗ್ ಏರಿಯಾ ಸ್ವಲ್ಪ ಗಲೀಜಾಗಿತ್ತು ತುಂಬಾ. ಯಾಕಂದರೆ ಹುಷಾರಿಲ್ಲ ಅಂದ್ಕೊಂಡು ನಾನು ಕೆಲಸ ಎಲ್ಲ ಅಲ್ಲೇ ಸ್ಟಾಪ್ ಆದಂಗೆ ಆಗಿಬಿಟ್ಟಿತ್ತು. ಸ್ವಲ್ಪ ಇವತ್ತು ಫ್ರೀ ಇದ್ನಲ್ಲ, ಹಾಗಾಗಿ ಎಲ್ಲ ಕ್ಲೀನಿಂಗ್ ಕೆಲಸ ಕೂಡ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ನೋಡಿ ಮೆಹಂದಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಸಿಲ್ಕಿ ಆಗಿದೆ ಹೇರ್ಸು. ಇಲ್ಲ ಅಂದರೆ ತುಂಬಾ, ನಾನು ಹೇಳ್ತಾನೆ ಇರ್ತೀನಿ, ನನ್ನ ಹೇರ್ಸ್ ತುಂಬಾ ಕರ್ಲಿ ಇದೆ. ಮಂತ್ಲಿ 1 ಟೈಮ್ ಹಾಕಿದರೆ ಪರವಾಗಿಲ್ಲ, ಸ್ವಲ್ಪ ಸಿಲ್ಕಿ ಅನಿಸುತ್ತೆ. ಈ ಥರ ಕೂತ್ಕೊಂಡಾದ್ರೂ ಕೂತ್ಕೊಳ್ಳುತ್ತೆ ಹೇರ್, ಇಲ್ಲ ಅಂದರೆ ಈ ಥರ ಆಗಿರುತ್ತೆ ನನ್ನ ಹೇರ್ಸು. ಹಾಗೆ ಈ ಸೀರೆನ ನಾನು 2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದೆ. ಈ ಸೀರೆಗೆ ರನ್ನಿಂಗ್ ಬ್ಲೌಸ್ ಬಂದಿದೆ, ರನ್ನಿಂಗ್ ಬ್ಲೌಸ್ ಬೇಡ ಅಂದ್ಕೊಂಡೆ ನಾನು ಸ್ಟಿಚ್ ಮಾಡಿಸಲಿಲ್ಲ. ಸೊ ಮೊನ್ನೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗಿದ್ದೆನಲ್ಲ, ಆವಾಗ ನನಗೆ ಸಿಲ್ವರ್ ಕಲರ್ದು ಮ್ಯಾಚಿಂಗ್ ಕಲರ್ ಬ್ಲೌಸ್ ಸಿಕ್ತು. ಸೊ ಈಗ ಸ್ಟಿಚ್ ಮಾಡಿಸಿದ್ದೀನಿ. ನೋಡಿ ಬೋಟ್ ನೆಕ್ ಇಡ್ಸಿದ್ದೀನಿ, ನನಗೆ ಬೋಟ್ ನೆಕ್ ಅಂದರೆ ತುಂಬಾ ಇಷ್ಟ, ಒಂಥರ ಸಿಂಪಲ್ಲಾಗಿ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ. ಈಗ ಜಸ್ಟ್ ತಲೆ ಸ್ನಾನ ಮಾಡಿದ್ದೀನಿ, ಇನ್ನೂ ಕೂದಲು ಹಾಗೆ ಹಸಿನೇ ಇದೆ. ಸ್ವಲ್ಪ ಡ್ರೈಯರಿಂದ ಡ್ರೈ ಮಾಡಿಕೊಂಡ್ರೂ ಅಷ್ಟೊಂದು ಡ್ರೈ ಅನಿಸ್ತಾ ಇಲ್ಲ. ಹಾಗೆ ಸೀರೆ ಉಟ್ಕೊಂಡಾಗ ನಾನು ಕಂಪಲ್ಸರಿ ಸಿಂಧೂರ್ ಹಾಕ್ಕೊಂಡಿರ್ತೀನಿ, ಯಾಕಂದರೆ ಅದೊಂಥರ ಒಂದು ಕಳೆನೇ ಬೇರೆ. ಹಾಗೆ ಕಾಜಲ್ ಹಾಕ್ಕೊಂಡು, ಹಾಗೆ ಕಾಜಲ್ ಹಾಕ್ಕೊಳ್ಳೋದು ಬರ್ತಿದ್ದೆ ನಾನು. ಈಗ ಎಲ್ಲ ಫುಲ್ ರೆಡಿ ಆದ್ದೀನಿ ನಾನು ಕೂಡ, ಮಕ್ಕಳೆಲ್ಲ ಹೋಗಾಯಿತು, ಈಗ ನಾನು ಹೋಗಬೇಕು. ಹತ್ರ ಇರೋದರಿಂದ ಅವ್ರು ಹೊಡ್ಕೊಂಡು ಹೋಗ್ಬಿಟ್ರು. ನಾನು ನನ್ನ ಫ್ರೆಂಡ್ ಮನೆ ಇದೆ ಪಕ್ಕದಲ್ಲೇ, ಶಿಲ್ಪಾ ಅಂತ, ನಾನು ಶಿಲ್ಪಾ ಹೋಗ್ತಾಯಿದ್ದೀವಿ ಈಗ. ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದೆ ನಾನು. ಸೊ ಇನ್ನೇನಿಲ್ಲ, ಲಾಕ್ ಮಾಡ್ಕೊಂಡು ಹೋದರೆ 1-2 ನಿಮಿಷದ ದಾರಿ ಅಷ್ಟೇ. ತುಂಬ ದಿವಸ ಆದಮೇಲೆ ಹೋಗ್ತಾಯಿದ್ದೀನಿ, ಸದ್ಯದಲ್ಲಿ ಯಾವ ಫಂಕ್ಷನ್ ಇರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಮನೆ, ಬನ್ನಿ ಈಗ ಹೋಗೋಣ. ಹಾಗೆ ಇಲ್ಲಿ ನೋಡಿ ನನ್ನ ಹಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಫಸ್ಟ್ ನನ್ನ ಪಕ್ಕದಲ್ಲಿ ಇರೋದು ಆಶಾ, ಅದ್ರ ಪಕ್ಕದಲ್ಲಿ ಲಾಸ್ಟಲ್ಲಿ ಗಾಯತ್ರಿ. ಗಾಯತ್ರಿ ನನ್ನ ಬೆಸ್ಟ್ ಫ್ರೆಂಡು, ಕ್ವಾರ್ಟರ್ಸಲ್ಲಿದ್ದಾಗ ಇಬ್ಬರೂ ಜೊತೆಲೇ ಶಾಪಿಂಗ್ ಹೋಗ್ತಾಯಿದ್ವಿ, ಎಲ್ಲೇ ಹೊರಟರು ಜೊತೆಲೇ ಹೋಗ್ತಾಯಿದ್ವಿ, ತುಂಬಾ ಕ್ಲೋಸ್ ಇದ್ದರು. ನನಗೆ ಈ ಮನೆಗೆ ಶಿಫ್ಟ್ ಆದಮೇಲೆ ತುಂಬ ದಿವಸ ಮಿಸ್ ಮಾಡಿಕೊಂಡೆ ನಾನು. ಯಾವಾಗಲೂ ಅವ್ರಿಗೆ ಫೋನಲ್ಲಿ ಹೇಳ್ತಾ ಇದ್ದೆ, ತುಂಬ ನೆನಪಾಗ್ತಾ ಇರುತ್ತೆ ಗಾಯತ್ರಿ ನನಗೆ ಅಂತ ಹೇಳಿ. ಈಗ ಅವರು ಕೂಡ ಮನೆ ಕಟ್ಸಿದ್ದಾರೆ, ಅವರು ಶಿಫ್ಟ್ ಆಗಿದ್ದಾರೆ. ಸೊ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಆ ದಿನ ಎಲ್ಲ, ನಾನು ಅವ್ರ ಜೊತೆ ಕಳೆದಿರೋ ದಿನಗಳನ್ನು, ಜೊತೆಗೆ ಎಲ್ಲದರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಹಾಗೆ ಮನೇನ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ, ನಾನು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ, ಯಾಕಂದರೆ ನಮ್ಮ ಮನೆ ಹತ್ರನೇ ಇರೋದರಿಂದ ನಾನು ಮಂತ್ಲಿ 1 ಟೈಮ್ ಆದರೂ ಬಂದು ಹೋಗ್ತಾ ಇದ್ದೆ. ಹಾಗೆ ಘನಹೋಮ ಮಾಡಿಸಿದ್ದಾರೆ ಅವರು ಮನೆಯಲ್ಲಿ ಪೂಜೆ. ಹಾಗೆ ಅವರು ಸೋಫಾ ಸೆಟ್ಟು, ಟಿವಿ ಎಲ್ಲ ತಂದಿಟ್ಟು ಒಂದು ಡೆಕೋರೇಟ್ ಮಾಡಿ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ. ನೋಡಿ ಊಟದ ಟೈಮು, ಊಟ ಮಾಡ್ತಾ ಇದ್ದೀವಿ. ಮಸಾಲೆ ದೋಸೆ ಮಾಡಿಸಿದ್ದಾರೆ, ಜೊತೆಗೆ ಹಲ್ವಾ, ತುಂಬಾ ಚೆನ್ನಾಗಿತ್ತು ಮೆನು ಎಲ್ಲ. ನೋಡಿ ನನ್ನ ಪಕ್ಕದಲ್ಲಿ ಶಿಲ್ಪಾ ಇದ್ದಾರೆ, ಅವರು ಪ್ರೆಗ್ನೆಂಟ್ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಬಂದಿದ್ದಾರಷ್ಟೇ. ಈಗ ಊಟ ಶುರು ಮಾಡಬೇಕು. ಹಾಗೆ ಮನೆ ಔಟ್ಲುಕ್ ಈ ಥರ ಬಂದಿದೆ.
ತುಂಬ ಚೆನ್ನಾಗಿ ಬಂದಿದೆ. ಒಳಗಡೆನೂ ಅಷ್ಟೇ, ಇಂಟೀರಿಯರ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅವರು. 30-40 ಸೈಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಹಾಗೆ ದೇವ್ರ ಮನೆ ನೋಡಿ ಈ ಥರ ಬಂದಿದೆ. ಪೂಜೆ ಮಾಡಿದರು ಸಿಂಪಲ್ಲಾಗಿ. ಹಾಗೆ ನಮ್ಮ ಮನೆಯವರೇ ಮುಂದೆ ನಿಂತು ಮನೆ ಕಟ್ಸಿದ್ರಿಂದ ಅವರು ನನಗೆ ಸೀರೆ ಮತ್ತು ಬೆಳ್ಳಿ ವಿಗ್ರಹನ ಗಿಫ್ಟ್ ಕೊಟ್ಟರು. ಇದು ಅವಾಗ ತೆಗೆದಿರುವಂಥ ಫೋಟೋ. ಡುಪ್ಲೆಕ್ಸ್ ಹೌಸ್ ಕಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು ನನಗೆ. ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿದೆ. ಒಂದು ರೌಂಡ್ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬಂದ್ವಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ಇದೆ ಏನು ಅಂತ ಡೀಟೇಲಾಗಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ ಸಂಜೆ 4:30 ಆಯಿತು. ನಾನು ಹೋಗಬೇಕಾದ್ರೆ 1 ಗಂಟೆ ಆಗಿತ್ತು, ಬೇಗ ಬಂದುಬಿಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಹೋದ್ಮೇಲೆ ಬರೋಕ್ಕಾಗಲಿಲ್ಲ, ಯಾಕಂದರೆ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅವ್ರನ್ನೆಲ್ಲ ನೋಡಿ ವರ್ಷನೇ ಆಗಿಬಿಟ್ಟಿತ್ತು. ಸೊ ಹಾಗೆ ಮಾತಾಡ್ಕೊಂತ ಕೂತ್ಕೊಂಡೆ, ಇದರಲ್ಲೇ ಟೈಮ್ ಹೋಗಿಬಿಡ್ತು. ಟೈಮ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಬರೋದು ಕೂಡ ಲೇಟಾಯಿತು. ಈಗ ಆಲ್ಮೋಸ್ಟ್ 4:30 ಆಯ್ತು. ಈಗ ಇನ್ನೇನಿಲ್ಲ, ಇವತ್ತಿಂದ ನಾನು ಕೂಡ ವಾಕ್ ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಒಂದು 15 ಡೇಸ್ ಅಂತೂ ಗ್ಯಾಪ್ ಆಯಿತು. ನಾನು ಆಯುಧ ಪೂಜೆ ಟೈಮ್ಗಿಂತ ಮುಂಚೆ ವಾಕ್ ಸ್ಟಾಪ್ ಮಾಡಿದ್ರು, ಇನ್ನೂವರೆಗೂ ಹೋಗೋಕ್ಕಾಗೇ ಇಲ್ಲ. ಯಾಕಂದರೆ ಡೈಲಿ ನನ್ನ ಫ್ರೆಂಡ್ ವಾಕ್ ಬರ್ತಿದ್ರಲ್ಲ, ಅವರು ಕೂಡ ಊರಿಗೆ ಹೋಗಿದ್ದರು. ಸೊ ಅವ್ರು ಬಂದಮೇಲೆ ಹೋಗೋಣ ಹೋಗೋಣ ಅಂದ್ಕೊಂಡು ನಾನು ಬಿಟ್ಬಿಟ್ಟೆ. ಯಾಕಂದರೆ ಡೈಲಿ ಮಿಸ್ ಮಾಡಿದೆ ಅಂತೂ ನಾನು ಹೋಗ್ತಾನೇ ಇರ್ತೀನಿ. ಸ್ವಲ್ಪ ನಾನು ಮನೇಲೇ ಇರೋಣ, ಸ್ವಲ್ಪ ರೆಸ್ಟ್ ಮಾಡಿದ್ರಾಯಿತು ಅಂದ್ಕೊಂಡು ನಾನು ಮಿಸ್ ಮಾಡಿಬಿಟ್ಟೆ. ಸೊ ಇವತ್ತಿಂದ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅವರು ಕೂಡ ಬಂದಿದ್ದಾರೆ. ನನಗೆ ವಾಕ್ ಮಾಡಿ ಅಭ್ಯಾಸ, ಸೊ ಬಿಟ್ಟರೆ ಒಂಥರ ಏನೋ ಕಳ್ಕೊಂಡಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರು ಯಾವಾಗಲೂ ಯೋಗಾಸನ ಮಾಡ್ತೀನಿ ಅಂತ ಇದ್ದರು. ಬಟ್ ನನಗೇನೋ ಅದು ಯಾಕೋ ಅಡ್ಜಸ್ಟ್ ಆಗಲ್ಲ, ಯಾಕಂದರೆ ನನಗೆ ಸಿಸೇರಿಯನ್ ಆಗಿರೋದ್ರಿಂದ ಅದು ಯೋಗಾಸನ ಮಾಡಿದಾಗಲೆಲ್ಲ ಪ್ರತಿ ಸಾರಿ ನನಗೆ ಸ್ಟಿಚಸ್ ಎಲ್ಲ ಪೇನ್ ಬಂದುಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಅದೇನು ಅಭ್ಯಾಸ ಆದಮೇಲೆ ಸ್ಟಾಪ್ ಆಗುತ್ತೋ ಅಥವಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು 1 ದಿವಸ ಮಾಡಿದರೆ ಸಾಕು, ಫುಲ್ ಪೇನ್ ಬಂದುಬಿಡುತ್ತೆ. ಸೊ ನಾನು ಮಾಡಬೇಕು ಅಂತ ಶುರು ಮಾಡ್ತೀನಿ, ಆ ಥರ ಆದ ತಕ್ಷಣ ಬಿಟ್ಟೆ ಬಿಟ್ಟಿರ್ತೀನಿ. ಸೊ ನನಗಂತೂ ಯೋಗಾಸನ ಅಷ್ಟೊಂದು ಯಾಕೋ ಸೆಟ್ ಆಗಲಿಲ್ಲ. ಸೊ ವಾಕ್ ಅಂತೂ ಮಿಸ್ ಮಾಡಲ್ಲ ನಾನು, ಇವತ್ತಿಂದ ಹೋಗ್ತೀನಿ. ಯಾಕೋ ಏನೋ ಕಳ್ಕೊಂಡಂಗೆ ಅನಿಸ್ತಾ ಇತ್ತು ನನಗೂ ಕೂಡ. ಸೊ ವಾಕ್ ಹೋಗಿದ್ದ ಮುಂಚೆ ಇನ್ನು ಸ್ವಲ್ಪ ಸಣ್ಣಪುಟ್ಟ ಕೆಲಸ ಇದೆ. ಹೋಗಬೇಕಾದ್ರೆ ಕಿಚನೆಲ್ಲ ಹಾಗೆ ಬಿಟ್ಟು ಹೋಗಿಬಿಟ್ಟಿದ್ದೆ. ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಬಟ್ಟೆ ಎಲ್ಲ ಮಡಚ್ಬೇಕು, ಸ್ವಲ್ಪ ವಾಷಿಂಗ್ ಮೆಷಿನ್ ಎಲ್ಲ ಹಾಕೋಗಿದ್ನಲ್ಲ, ಬಟ್ಟೆ ಮಡಚಿ ಕಿಚನ್ ಕ್ಲೀನ್ ಮಾಡಿ ಸ್ವಲ್ಪ ಟೀ ಕೊಟ್ಟು ಹಸ್ಬೆಂಡ್ಗೆ ಇನ್ನು ಹಾಕೋಗಿ ಬಂದುಬಿಡ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.